ನೀವೆಲ್ಲ ಕೊಟ್ಟ ಸಹಕಾರದಿಂದ ಒಂದಷ್ಟು ಕೆಲಸವನ್ನು ಉಡುಪಿ ಜಿಲ್ಲೆಯಲ್ಲಿ ಮಾಡಲಿಕ್ಕಾಗಿದೆ. ಇದು ಒಬ್ಬ ಸುರೇಂದ್ರ ಅಡಿಗ ಮಾಡಿದಲ್ಲ, ನೀವೆಲ್ಲ ಸೇರಿ ಸಹಕಾರ ಕೊಟ್ಟಿರುವುದರಿಂದ ಇಷ್ಟು ಕೆಲಸ ಮಾಡಲಿಕ್ಕಾಗಿದೆ. ಸುಮಾರು 1800 ಕ್ಕಿಂತ ಕಾರ್ಯಕ್ರಮಗಳು ಆಗಿದೆ. ಅದರಲ್ಲಿ ಮೊದಲ ಟರ್ಮಿನಲ್ಲಿ 500 ಕ್ಕಿಂತ ಕಾರ್ಯಕ್ರಮಗಳು ಆಗಿರುತ್ತಿತ್ತು. ಸಾವಿರದ 16 ಕಾರ್ಯಕ್ರಮ ಮೊದಲಿನಲ್ಲಾಗಿತ್ತು. ಈ ಸಲ ಒಂದು ಸ್ವಲ್ಪ ಕಡಿಮೆ ಕಾರ್ಯಕ್ರಮ ಆಗಿದೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಕೋವಿಡ್ನಿಂದಾಗಿ ಒಂದು ವರ್ಷ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗಲಿಲ್ಲ. ಈಗ ಕಾರ್ಯಕ್ರಮ ನಾವು ಕಾರ್ಯಕ್ರಮದ ಅವಲೋಕನ ಮಾಡ್ತಾ ಹೋದಾಗ ನಾವು ಪುಂಡರೀಕ ಮರಾಠಿ ಅವರು ಮೂರು ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಅವರನಲ್ಲಿ ಮಾಡಿದ್ದಾರೆ. ಹೊಸ ತಾಲೂಕಿನಲ್ಲಿ ನಿರಂತರವಾಗಿ ಮೂರು ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಅವರ ಜೊತೆಯಲ್ಲಿ. ಅದರ ಜೊತೆಗೆ ನಾವು ಇಲ್ಲಿಗೆ ಹೋದರೆ ಕಾರ್ಕಳಕ್ಕೆ ಹೋದರೆ ಕಾರ್ಕಳದಲ್ಲಿ ಕಳೆದ 5 ವರ್ಷದಲ್ಲಿ ನಿರಂತರವಾಗಿ 5 ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದಾರೆ. ಅದನ್ನಂತೂ ಕೂಡ ನಮ್ಮ ಪ್ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ಇನ್ನು ಹೆಬ್ರಿಗೆ ಬಂದರೆ ಹೆಬ್ರಿ ಹೊಸ ತಾಲೂಕಾಗಿದೆ, ಅವರು 2 ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಅವರು ಮಾಡಿದ್ದಾರೆ. ಇನ್ನು ಬ್ರಹ್ಮಾವರಕ್ಕೆ ಬಂದಾಗ ಬ್ರಹ್ಮಾವರ ಕೂಡ ಒಂದು ಹೊಸ ತಾಲೂಕಾಗಿದ್ದು ಅವರು ನಿರಂತರವಾದ 2 ಸಾಹಿತ್ಯ ಸಮ್ಮೇಳನ, ಒಂದು ಕೋವಿಡ್ ಇರಲಿಕ್ಕಾಗಿ ಒಂದು ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕಾಗಿದೆ. ಇನ್ನು ಕುಂದಾಪುರಕ್ಕೆ ನಾವು ಹೋದರೆ ಅವರು ನಿರಂತರವಾದಂಥ 3 ಸಾಹಿತ್ಯ ಸಮ್ಮೇಳನ ಮಾಡಿದರು. ಆಮೇಲೆ ಇದು ಯಾವುದಂತ ಹೇಳಿದರೆ ಕೋವಿಡ್ ಬಂದಿದ ನಂತರ ಈ ಎಲ್ಲ ಕಾರಣದಿಂದ 2 ಸಮ್ಮೇಳನ ಆಗಿಲ್ಲ, 3 ಸಮ್ಮೇಳನ ಆಗಿದೆ. ಆಮೇಲೆ ಬೈಂದೂರು ಹೊಸ ತಾಲೂಕಾಗಿದ್ದಾಗ ಅಲ್ಲಿ ಒಂದು ಸಾಹಿತ್ಯ ಸಮ್ಮೇಳನಗಳು ಆಗಿದೆ. ಹೀಗೆ 24 ಸಾಹಿತ್ಯ ಸಮ್ಮೇಳನಗಳು ಆಗಿದ ಜೊತೆಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಚೆನ್ನಾಗಿ ನಾವು ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಒಂದು ಯಕ್ಷಗಾನ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಅದು ಜೊತೆಗೆ ಉಡುಪಿ ಜಿಲ್ಲೆ ತೆಗೆದುಕೊಂಡು ಹೋದಾಗ ನಾವು 5 ವರ್ಷದಲ್ಲಿ 5 ಸಾಹಿತ್ಯ ಸಮ್ಮೇಳನ ಮಾಡಬೇಕಾಗಿತ್ತು. ಆದರೆ ಕೋವಿಡ್ನಿಂದಾಗಿ ನಮಗೆ ಮುಂದೆ ಕಳೆದ ವರ್ಷ ಮಾಡಬೇಕಾಗಿದ್ದ ಸಮ್ಮೇಳನವನ್ನು ಈ ಸಲ ಮಾಡಿರೋದ್ರಿಂದಾಗಿ 4 ಸಾಹಿತ್ಯ ಸಮ್ಮೇಳನಗಳು ನಮ್ಮ ಅವಧಿನಲ್ಲಿ ಆಗಿದೆ. ಈ ಒಟ್ಟು ಬ್ರಹ್ಮಾವರು ಈಗಾಗಲೇ ಹೇಳಿದ್ದೀನಿ ನಾನು, ಬ್ರಹ್ಮಾವರು ಈಗಾಗಲೇ 2 ಆಗಿದ್ದಾನೆ. ಅದೇ ರೀತಿ ಮತ್ತು ಉಡುಪಿನಲ್ಲಿ 3 ಸಾಹಿತ್ಯ ಸಮ್ಮೇಳನಗಳು ಅವರು ಮಾಡಿದ್ದಾರೆ. ಜೊತೆಗೆ ಈ ಸಲ ಸಾಹಿತ್ಯ ಸಮ್ಮೇಳನ ಆಗಿಲ್ಲ. ಆ ಸಂದರ್ಭದಲ್ಲಿ ಮೊನ್ನೆ ದಿವಸ ಅವರು ಏನು ಮಾಡಿದ್ದಾರೆ ಅಂದರೆ ಕಾವ್ಯ ಕಮ್ಮಟ ಕಥಾ ಕಮ್ಮಟವನ್ನುವಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಇದಿಷ್ಟು ಸಮ್ಮೇಳನ ಸಂಬಂಧಪಟ್ಟ ಆದರೆ ಇನ್ನು ನಮ್ಮದು ವಿಶೇಷವಾದಂಥ ಕಾರ್ಯಕ್ರಮ ಏನಂತ ಹೇಳಿದರೆ ಹಿರಿಯರಡಿಗೆ ನಮ್ಮ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಾವ ಅನುದಾನವೂ ಇರುವುದಿಲ್ಲ, ನಮ್ಮ ಬೇರೆ ಬೇರೆ ಖರ್ಚುಗಳನ್ನು ಸರಿದೂಗಿಸಿಕೊಳ್ತಾ 117 ನಾವು ಹಿರಿಯರಡಿಗೆ ನಮ್ಮ ನಡಿಗೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೂರನೇ ಹಿರಿಯರು ನಮಗೆ ಏಜಿ ಕೊಡುಗೆಯವರನ್ನು ನಾವು 100ನೇ ಹಿರಿಯರಾಗಿ ನಾವು ಗುರುತಿಸಿದ್ದೇವೆ. 100 ಇನ್ನೊಂದು ಕವಿಕೃತಿ ಸಂಸ್ಕೃತಿ ಅಂತ ಹೇಳಿ ಪಂಪನಿಂದ ಹಿಡಿದು ಇಲ್ಲಿ ಕುವೆಂಪುವರೆಗೆ ಕಾವ್ಯಗಳ ಬಗ್ಗೆ ಕನ್ನಡದ ಬಗ್ಗೆ ಏನು ಹೇಳಿದಾರೋ ಅದರ ವಾಚನ ಮತ್ತು ವ್ಯಾಖ್ಯಾನ ಮಾಡುವಂಥ ಕಾರ್ಯಕ್ರಮ ಕಳೆದ ಟರ್ಮಿನಲ್ಲಿ ಜಾಸ್ತಿ ಆಯಿತು. ಈ ಟರ್ಮಿನಲ್ಲಿ ಸುಮಾರು 27 ಹೆಚ್ಚು ಕಾರ್ಯಕ್ರಮಗಳಾಗಿದೆ. ಕಳೆದ ಟರ್ಮಿನಲ್ಲಿ 88 ಕಾರ್ಯಕ್ರಮಗಳು ಆಗಿದ್ದವು. ಅದರ ಮೂಲಕ ಒಂದು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಆಸಕ್ತಿಗಳನ್ನು ಮೂಡಿಸಬೇಕು ಸಾಹಿತ್ಯದ ಬಗ್ಗೆ. ನಮ್ಮ ಶ್ರೀಕೃಷ್ಣ ಆಯ್ತಾಳರು ನಮಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದರೆ ಪಠ್ಯಾಧಾರಿತ ಕಾರ್ಯಕ್ರಮವಾಗಿ ಹಳೆಗನ್ನಡ ಪದ್ಯವನ್ನು ವಾಚನ ಮಾಡೋದು ಹೇಗೆ, ಹಳೆಗನ್ನಡ ಪದ್ಯವಂತೆ ಅಂತ ಅಲ್ಲ, ಬೇರೆ ಪದ್ಯಗಳನ್ನು ಕೂಡ ಮಾಡುವಂಥದ್ದು. ಅವರು 786 ಪ್ರೌಢಶಾಲೆಗಳಿಗೆ 786 ಪ್ರೌಢಶಾಲೆಗಳಿಗೆ ಹೋಗಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮತ್ತು ಶಾಲೆಯತ್ತ ಸಾಹಿತ್ಯ ಕಾರ್ಯಕ್ರಮ ಅನ್ನುವಂಥದ್ದನ್ನು ನಾವು ವಿಶೇಷವಾಗಿ ಶಾಲೆಗಳಿಗೆ ಹೋಗಿ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮತ್ತು ಶಾಲೆಗಳಿಗೆ ಸಾಹಿತಿಗಳನ್ನು ಕರೆದುಕೊಂಡು ಹೋಗಿ ಅವರೊಟ್ಟಿಗೆ ಚರ್ಚೆ ಮಾಡಿ ಅನುಭವಗಳನ್ನು ದಾಖಲಿಸಿ ಕೇವಲ 20 ಜನ ಸಾಹಿತಿಗಳನ್ನು ಮಾತ್ರ ನಮಗೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಡಬೇಕು. ಮತ್ತು ಮನೆಯಂಗಳದಲ್ಲಿ ಕಲೆ ಮತ್ತು ಸಾಹಿತ್ಯ ಅಂತ ಕಾರ್ಯಕ್ರಮಗಳನ್ನು ನಾವು ವಿಶೇಷವಾಗಿ ತುಂಬ ಕಡೆ ಆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅಂದರೆ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಹತ್ರ ಹೋಗಬೇಕೆನ್ನುವಂಥ ಗುರಿ ಇಟ್ಟುಕೊಂಡು ಈ ಕೆಲಸಗಳನ್ನು ನಾವು ಮಾಡಿದ್ವಿ. ಇದಲ್ಲದೇ ಪುಸ್ತಕ ಬಿಡುಗಡೆ ಇದೆ ಮತ್ತು ವಿಚಾರ ಸಂಕಿರಣ ಇದೆ. ಮತ್ತು ನರೇಂದ್ರ ಕುಮಾರ್ ಅವರಿಂದಾಗಿ ನನಗೆ ಕಾರಂತ ತೀರ್ಪ ಪಾರ್ಕಿನಲ್ಲಿ ಪ್ರತಿ ವರ್ಷ ಮೇ ತಿಂಗಳ 25, 24, 25, 26 3 ದಿನಗಳ ಕಾಲ ಯುವ ಬರಹಗಾರಗಳನ್ನು ಉದ್ದೇಶಿಸಿಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ. ಕೋವಿಡ್ ಆದ್ದರಿಂದ ಕಳೆದ ವರ್ಷ ನಮಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಅದ್ರ ಹಿಂದೆ ಪ್ರತಿ ವರ್ಷ 3 ಬೇರೆ ಬೇರೆ ಕಡೆಯಿಂದ ಇವ್ರನ್ನ ಯುವಕನ ಕರೆಸಿ ಒಂದ್ಸಲ ಇದು ಕಾವ್ಯ ಕಮ್ಮಟ, ಇನ್ನೊಂದ್ಸಲ ವಿಮರ್ಶೆ ಕಮ್ಮಟ, ಇನ್ನೊಂದ್ಸಲ ಕಿರುಚಿತ್ರಗಳನ್ನು ತೋರಿಸಿ ಅದರ ಬಗ್ಗೆ ಅವರ ಅಭಿಪ್ರಾಯಗಳ ಏನಂತೇಳಿ ಅದನ್ನು ವ್ಯಕ್ತಪಡಿಸುವಂಥ ಕಾರಣ ಒಂದು ಮೊದಲ ವರ್ಷ ನಾವು ಮಾಡಿರುವಂಥದ್ದು ಏನಂತ ಹೇಳಿದರೆ ರಾಜ್ಯ ಮಟ್ಟದ ಕವಿಗಳನ್ನು ಕರೆಸಿ ಒಂದು 30 ಜನ ಇವಾಗಲೂ ಕೂಡ ಆ ಸಂದರ್ಭದಲ್ಲಿ ಬರವಣಿಗೆಗೆ ಬಂದವರು ಕೂಡ ತುಂಬ ಹೀಗೆ
ಹಾಕಿಕೊಂಡು ಒಂದು ಒಂದು ರೀತಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಕಾರ್ಯಕ್ರಮ ಮತ್ತು ಆದಿವ ಸದಸ್ಯರ ಸಂದರ್ಭದಲ್ಲಿ ಒಂದು ಮಾತು ಏನು ಅಂತ ಹೇಳಿದರೆ ನಮ್ಮ ರಾಜ್ಯ ಕಾರ್ಯಕಾರಿ ರಾಜ್ಯ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಡೀ ರಾಜ್ಯದ ಎಲ್ಲ ಸದಸ್ಯರದ ಸಮಾವೇಶಕ್ಕಾದ್ರೂ ಅಲ್ಲಿ ಮನ್ನಣೆಯನ್ನು ಮಾಡ್ತಾರೆ ಲೆಕ್ಕಪತ್ರಗಳು. ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಉಡುಪಿ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಮ್ಯಾನೇಜರ್ ಸರ್, ನಾನು ನಿಮ್ಮನ್ನು ಸದಾ ಸ್ಮರಿಸ್ತೇವೆ. ನಮಗೆ ಹಣಕಾಸಿನ ಶಿಸ್ತನ್ನು ತಂದುಕೊಟ್ಟವರನ್ನು ಅಷ್ಟು ಚೆನ್ನಾಗಿ ರಾಜ್ಯ ಕಚೇರಿಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಹೆಸರು ಮನ್ನಣೆ ಕೂಡ ಆ ರೀತಿ. ಇದು ನೋಡಿ, ಈ ಸಲ 292,000 ರೂಪಾಯಿ ಉಳಿಕೆ ಆಗಿತ್ತು, ಕಳಸಲ್ಲ ಸ್ವಲ್ಪ ಖರ್ಚಾಗಿತ್ತು. ನಾವು ಈ ಸಲ ಅನುದಾನ ಬೇರೆ ಜಿಲ್ಲೆಯವರು ಅನುದಾನ ತಗೊಂಡಿಲ್ಲ, ನಾವು ಅನುದಾನವೇ ತಗೊಂಡಿಲ್ಲ. ಆಮೇಲೆ ಆ ಉಳಿಕೆ ದುಡ್ಡಿನಲ್ಲೇ ಸಾಹಿತ್ಯ ಸಮ್ಮೇಳನ ಮಾಡಿದರೆ 33,000 ಚಿಲ್ಲರೆ ನಮಗೆ ಕೈಯಿಂದ ಹೋಗಿತ್ತು. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಅದನ್ನು ಅವರಿಗೆ ವ್ಯಕ್ತಪಡಿಸಿದಾಗ ಹಣಕಾಸು ಸಮಿತಿಯಲ್ಲಿ ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಆ ಹೆಚ್ಚುವರಿಯಾದ ಈ ಸಲ ಹೆಚ್ಚುವರಿಯಾದ 33,000 ರೂಪಾಯಿಯನ್ನು ಕೂಡ ನಮಗೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ರೀತಿಯಲ್ಲಿ ಮತ್ತು ಇನ್ನೊಂದು ಎರಡು ಅಂತ ಹೇಳಿದರೆ, ಶಾಸ್ತ್ರೀಯ ಭಾಷೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕುಂದಾಪುರ ತಾಲೂಕಿನಲ್ಲಿ ಬೈಂದೂರಿನಲ್ಲಿ ನಾವು 5 ದಿನಗಳ ಕಾಲ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಖಂಡೋಬ ಎನ್ನುವರು ಬಂದಿದ್ದರು. ಬಂದವರು ಹಿರಿಯರಡಿಗೆ ನಮ್ಮನ್ನಡಿಗೆ ಕಾರ್ಯಕ್ರಮ ಉಡುಪಿ ತಾಲೂಕಿನಲ್ಲಿ ಇವರು ಶಾರದಮ್ಮನವರಿಗೆ ಮಾಡಿದ ಸಂದರ್ಭದಲ್ಲಿ ಹೇಳಿದರು, ಇಡೀ ಕರ್ನಾಟಕದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಿಲ್ಲ ಅನ್ನೋ ಬಗ್ಗೆ. ಇದೆಲ್ಲ ನಮ್ಗೆ ಯಾಕೆ ಹೇಳ್ತೀವಿ ಅಂದರೆ, ಒಂದು ರೀತಿಯ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ರೀತಿಯ ಸ್ಫೂರ್ತಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದನ್ನು ನಾನು ನೆನ್ಪು ಮಾಡ್ಕೊಂಡು ಅಂದರೆ ಶಾಸ್ತ್ರೀಯ ಭಾಷೆ ಬಗ್ಗೆ ಕುಂದಾಪುರದಲ್ಲಿ ಒಂದು 5 ದಿವಸದ ಕಾರ್ಯಕ್ರಮಗಳಾಯಿತು. ಮತ್ತು ಇದೇ ರೀತಿ ಆಮೇಲೆ ಯುವಧ್ವನಿ ಅಂತ ಹೇಳಿ ನಾವು ಉಡುಪಿ ಜಿಲ್ಲೆಯನ್ನು 50 ಜನ ಕವಿಗಳದ್ದು ಒಂದು ಪುಸ್ತಕಗಳನ್ನು ತಂದಿದ್ವಿ. ಮತ್ತು ನಮ್ಮ ಜಿಲ್ಲೆಯ ಕೀರ್ತಿ ಶ್ರೇಷ್ಠರಾದಂಥ ಹಿರಿಯರ ಬಗ್ಗೆ ನಮ್ಮ ಇಲ್ಲಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕೆನ್ನುವಂಥ ಉದ್ದೇಶದಿಂದ 24 ಪುಸ್ತಕಗಳಾಗಿವೆ. ಆ 24 ಪುಸ್ತಕಗಳಲ್ಲಿ 2 ಪುಸ್ತಕ ಅನ್ನುವಂಥದ್ದು ಯಕ್ಷಗಾನದ ಬಗ್ಗೆ ನೀವು ಅಷ್ಟೊಂದು ಇದು ಮಾಡೋದಿಲ್ಲ ಅಂತೇಳಿ, ಆದರೂ ಇಬ್ಬರು ಯಕ್ಷಗಾನದ ಒಬ್ಬರಿಗೂ ಹಾರಾಡಿ ಪುಸ್ತಕಗಾನದರ ಜನ್ಮಶತೋತ್ಸವ ಕಾರ್ಯಕ್ರಮ ಮಾಡಿ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ಪ್ರಕಟ ಮಾಡಿ ಆ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಅಡಿಗರಿಗೆ ಶತಮಾನೋತ್ಸವ ಕಾರ್ಯಕ್ರಮ, ನಾವು ಇವರು ಚಂದ್ರಶೇಖರ ಕೆದ್ಲೆಯರಿಗೆ ಗೋಪಾಲಕೃಷ್ಣ ಅಡಿಗರ ಪ್ರಶಸ್ತಿಯನ್ನು ತಾಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬೆಳ್ಮಣ್ಣಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆದಾಗ ನಾವು ನಾರಾಯಣ ಉಪ್ಪೂರು ಬಗ್ಗೆ ವಿಶೇಷವಾದಂಥ ಉಪನ್ಯಾಸ ಕಾರ್ಯಕ್ರಮ ಮಾಡಿ ಅವ್ರ ಬಗ್ಗೆಯೂ ಕೂಡ ಒಂದು ಪುಸ್ತಕ ಬರ್ತದೆ. 24 ಕಿರು ಪುಸ್ತಕಗಳಾಗಿದೆ. ಆಮೇಲೆ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಎಂ ರಾಮಚಂದ್ರ ಅವ್ರದ್ದು ಒಂದು ಪುಸ್ತಕ, ಆಮೇಲೆ ಸಮಗ್ರ ಮಕ್ಕಳದ ಇದು, ಆಮೇಲೆ ಇವರು ರಾಮದಾಸ್ ಅವ್ರದ್ದು ಒಂದು ಪುಸ್ತಕ, ಇದನ್ನೆಲ್ಲ ತಗೊಂಡು ಬಂದಿದ್ದೀವಿ. ಉದ್ಯೋಗರ ಮಾಧವಾಚಾರ್ಯ ಒಂದು ಪುಸ್ತಕ. ಇದ್ರ ಜೊತೆಗೆ ಕಾರ್ಕಳದಲ್ಲಿ ಪ್ರಭಾಕರ್ ಶೆಟ್ಟರು ಅಲ್ಲಿ ಕನ್ನಡ ದಿಂಡಿಮ ಅಂತ ಕಾರ್ಯಕ್ರಮ ಮಾಡ್ತಿದ್ರು. ಅವ್ರು ಹೇಳಿದರು ನಮ್ಮ ಮಕ್ಕಳೆಲ್ಲ ಪದ್ಯ ಬರೆದಿದ್ದಾರೆ, ಅವ್ರ ಬಗ್ಗೆ ಪುಸ್ತಕ ತರಬೇಕೇನು ಅಂತ ಹೇಳಿದರು. ಅದಕ್ಕೋಸ್ಕರವಾಗಿ ಅಲ್ಲಿಂದ ಮಕ್ಕಳು ಬರೆದಂಥ ಪುಸ್ತಕದ ಕವನಗಳನ್ನು ಸೇರಿ ನಾವೊಂದು ಪುಸ್ತಕಗಳನ್ನು ಮಾಡಿದ್ವಿ. ಈ ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಇದು ಶಾಲೆಗಳಿಗೆ ಉಚಿತವಾಗಿ ಕೊಟ್ಟಿದ್ವಿ. ಅದು ಹಾಲಂದೂರು ಸಂದರ್ಭದಲ್ಲಿ ನಾವು ಇಲ್ಲಿ ಕೊಲ್ಲೂರಿನಲ್ಲಿ ಮಹಾಧಿವೇಶನ ನಡೀತು. ಆ ಮಹಾಧಿವೇಶನದ ಸಂದರ್ಭದಲ್ಲಿ ಬಂದಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಆವಾಗ ಕೇವಲ 22 ಪುಸ್ತಕಗಳು ಮಾತ್ರ ಪ್ರಕಟ ಆಗಿರುವಂಥದ್ದು. ಅದು ಇಡೀ ಒಂದು ಸೆಟ್ ಅವರು ಪುಸ್ತಕ ಕೊಟ್ಟಾಗ ಈ ಪರಂಪರೆಯನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ ಮುಂದುವರಿಸಿದ್ದು ಕೂಡ ನಮಗೆ ಇದಾಯಿತು. ಮತ್ತು ನಮ್ಮ ಅವಧಿನಲ್ಲಿ ಇನ್ನೊಂದು ವಿಶೇಷವಾದಂಥ ಅಧಿವೇಶನ ನಡೆದಿರುವಂಥದ್ದು ಎಲ್ಲಂತ ಹೇಳಿದರೆ, ಇಲ್ಲಿ ನಮ್ಮ ಕಾರಂತ ಥೀಮ್ ಪಾರ್ಕಿನಲ್ಲಿ ಅಲ್ಲಿ ಬೈಲಗಳು ತಿದ್ದುಪಡಿಯಾಗಿ ಈಗ ನಾವು 5 ವರ್ಷದ ಒಂದು ಅನುಭವಿಸ್ತಿರೋದು ಕೂಡ ಅಲ್ಲೇ ಬೈಲ ತಿದ್ದುಪಡಿ ಆಗಿರೋದಂಥದ್ದೇ ಆಗಿದೆ. ಇನ್ನೊಂದು ಒಂದು ಅಂತಂದರೆ 11.5 ಸೆಂಚ್ ಜಾಗ ಆಗಿತ್ತು, ಅದು ಕನ್ನಡ ಭವನ ಆಗಬೇಕಾಗಿತ್ತು. ನಮ್ಮದಲ್ಲಿ ನಾವು ಕಲಿಸಲು ಅದನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಅದರ ನೇತೃತ್ವವನ್ನು ನಾವು ಸುಬ್ರಹ್ಮಣ್ಯ ಶೆಟ್ಟರಿಗೆ ಕೊಟ್ಟಿದ್ದೀವಿ. ಅವರು 16 ದಾಖಲೆಗಳು ನಗರಸಭೆಯವರು ಕೇಳಿದಾಗ ಎಲ್ಲ ದಾಖಲೆಗಳನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆ ಸಾಹಿತ್ಯ ಸಮ್ಮೇಳನದ ಉಳಿಕೆಯನ್ನು ನಮ್ಮ ಸಾಹಿತ್ಯ ಪರಿಷತ್ನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಏನಂತ ಹೇಳಿದರೆ, ಅದೊಂದ್ಸಲ ಅಡಿಕ್ನವ್ರು ಏನು ಹೇಳಿದರೆ ಅದು ಯಾವುದಕ್ಕೆ ಬಳಸಬೇಕಾಗಿದೆ ಅಂತ ಹೇಳಿದರೆ ಅಲ್ಲಿನ ಕಾಮಗಾರಿಗಳಿಗೆ ಬಳಸಬೇಕು ಅಂತ ಹೇಳಿದ್ರಿಂದ ಅವಾಗ ಒಂದು ಹಣಕಾಸು ಸಮಿತಿಯಲ್ಲಿ ಸಹ ಚರ್ಚೆ ಆಗಿಬಿಟ್ಟು ಅವಿಭಜಿತ ನಮ್ಮ ಜಿಲ್ಲೆ ಆಗಬೇಕಾದ್ರೆ ಮೊದಲು ಸಮ್ಮೇಳನ ಆಗಿರೋದ್ರಿಂದ ಅದರಲ್ಲಿ ಅರ್ಧಾಂಶ ಹಣವನ್ನು ನಮ್ಮ ಇಲ್ಲಿ ಭವನಗಳು ಕೊಡಬೇಕು ಅನ್ನುವಂಥ ಉದ್ದೇಶ ಹಾಗೆ ಸ್ಯಾಂಕ್ಷನ್ ಆಗಿರೋದ್ರಿಂದ
ಮನೆಯನ್ನು ಕೂಡ ಪ್ರಸ್ತಾಪ ಮಾಡಿದೆ. ಈಗ 50ಕ್ಕೂ ಹೆಚ್ಚು ಲಕ್ಷ ನಮಗೆ ನಾಳೆ ಕಟ್ಟುದವರು 50ಕ್ಕೂ ಹೆಚ್ಚು ಲಕ್ಷ ಹಣವನ್ನು ಕೂಡ ಅಲ್ಲಿ ಕಾದಿರಿಸಿದ್ದನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಪ್ಲ್ಯಾನ್ ಕೂಡ ಆಗಿದೆ. ಆಮೇಲೆ ಇನ್ನು ಕಟ್ಟುದೊಂದು ನಮ್ಮ ಕೆಲಸ ಇದೆ. ನಾವೊಂದು ಮೂರ್ತಿ ನಮ್ಮ ಈ ಎಲ್ಲ ಸಾಧನೆಗಳ ಹಿಂದೆ ನೀವಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಮಾರ್ಗದರ್ಶನದಿಂದ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯತೆಯಾಗಿದೆ. ಇವತ್ತು ನೀವೆಲ್ಲ ಬಂದಿರೋದು ನನ್ನ ಹೃದಯ ತುಂಬಿ ಬಂದಿದೆ. ಬೆಲೆ ಕಟ್ಟಲಾಗದಂತಹ ನಿಮ್ಮೆಲ್ಲರ ಬೆಂಬಲಕ್ಕೆ ಮಾರ್ಗದರ್ಶನಕ್ಕೆ ನಾನು ಸದಾ ಚುರಣೆಯಾಗಿದೆ. ಇದು ಒಬ್ಬ ವ್ಯಕ್ತಿಯಿಂದ ಆದ ಕೆಲಸ ಅಲ್ಲ, ಎಲ್ಲರಿಂದಾಗಿ ನಮ್ಮ ಗ್ರಾಮ ತಾಲೂಕು ಹೋಬಳಿ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಆಜೀವ ಸದಸ್ಯರ ಸಕ್ರಿಯ ಬೆಂಬಲ ಮಾರ್ಗದರ್ಶನ ಪಾಲ್ಗೊಳ್ಳುವಿಕೆಯಿಂದಾಗಿ ಉಡುಪಿ ಜಿಲ್ಲೆಯಲ್ಲಿ ಇಷ್ಟೊಂದು ಕೆಲಸ ಆಗಲಿಕ್ಕೆ ಸಾಧ್ಯತೆಯಾಗಿದೆ. ಅದಕ್ಕೋಸ್ಕರ ಇನ್ನೊಮ್ಮೆ ನಿಮಗೆ ನಾನು ತಲೆಬಾಗಿ ನಮಿಸುತ್ತೇನೆ. ಶರಣ ಶರಣಾರ್ಥಿ.